ಮಂಡಲಾಕಾರಂ ವ್ಯಾಪ್ತಮ್ಯನ ಚರಾಚರಂ ತತ್ಪದಂ ದರ್ಶಿತಮ್ಯನ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರುಗಳಲ್ಲಿ, ಕೊಪ್ಪಳದ ಶ್ರೀಗಳಲ್ಲಿ, ಮಾದಾರ ಚೆನ್ನಯ್ಯ ಪೀಠದ ಶ್ರೀಗಳಲ್ಲಿ ಗೌರವ ಸಲ್ಲಿಸಿ ಉಪಸ್ಥಿತರಿರುವ ಗೌರವಾನ್ವಿತ ನ್ಯಾಯಮೂರ್ತಿಗಳೇ ಹಾಗೂ ಇಸ್ರೋದ ಅಧ್ಯಕ್ಷರಾಗಿದ್ದಂಥ ಕಿರಣ್ ಕುಮಾರ್ ಅವರೇ, ಎಲ್ಲ ಆಸ್ತಿಕ ಬಂಧುಗಳೇ, ಮಾತೆಯರೇ, ಇದೊಂದು ಪವಿತ್ರವಾದ ದಿನ. ಬೆಟ್ಟ ಸಾಲುಗಳ ನಡುವೆ ಪ್ರಕೃತಿಯ ಮಧ್ಯದಲ್ಲಿ ನಮ್ಮನ್ನು ನಾವು ಮರೆತು ಭಗವಂತನನ್ನು ಆರಾಧಿಸಲಿಕ್ಕೆ ಸೇರಿರುವಂಥ ಒಂದು ಪುಣ್ಯಸ್ಥಳ. ಇವತ್ತು ವಿಶೇಷ ಅಂತಂದರೆ ಪೂಜ್ಯ ಸದ್ಗುರು ಅವ್ರಿಗೆ ಇದೀಗ ಹೇಳ್ತಾ ಇದ್ವಿ, ಇವತ್ತು ಮುಂಜಾನೆ ನಿಮ್ಮಲ್ಲಿ ಅನೇಕರು ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೆ ಇರಬಹುದು, ಈ ನಾಡಿನಲ್ಲೆಲ್ಲ ಸಂಚರಿಸಿ ಒಬ್ಬ ಶ್ರೇಷ್ಠ ಸಂತರಿಸಿ ಮಹಾಪವಾಡ ಪುರುಷರೆನಿಸಿದ ಮಲೆ ಮಹದೇಶ್ವರರ ಹೆಸರನ್ನು ಕೆಲವರಾದರೂ ಕೇಳಿರ್ಬೋದು. ಮಲೆ ಮಹದೇಶ್ವರ ಬೆಟ್ಟ ಈ ಭಾಗದ ಒಂದು ಪ್ರಸಿದ್ಧವಾದಂತಹ ಕ್ಷೇತ್ರ. ಅಲ್ಲಿ ಬರುವ 22ಕ್ಕೆ ಯುಗಾದಿ ಇದೆ. ಅಲ್ಲಿಗೆ ವಿಶೇಷವಾಗಿ ಯುಗಾದಿಯ ಸಂದರ್ಭದಲ್ಲಿ ತಮಿಳ್ನಾಡಿನಿಂದ ಲಕ್ಷಕ್ಕೂ ಹೆಚ್ಚು ಜನ ನಡೆದುಕೊಂಡು ಬರೋದು ಬಹಳ ವಿಶೇಷವಾದಂತಹದ್ದು. ಅಲ್ಲಿ ಇವತ್ತು ಮಹದೇಶ್ವರರ ಮೂರ್ತಿಯ ಹುಲಿ ಮೇಲೆ ಕುಳಿತಂಥ ಮಹದೇಶ್ವರನ ನೋಡಿರಬಹುದು. ಅವರ 108 ಅಡಿಗಳ ಒಂದು ದೊಡ್ಡ ಪ್ರತಿಮೆಯ ಉದ್ಘಾಟನೆ ನೆರವೇರಿತ್ತು. ಮಲೆ ಮಹದೇಶ್ವರರ ಬಗ್ಗೆ ಅವರು 7 ಮಲೆಗಳನ್ನು ಏರಿ ಜನ ಯಾರಿಗೂ ಕಾಣಬಾರ್ದು ಅಂತೇಳಿ ನಿರ್ಜನವಾದ ಪ್ರದೇಶದಲ್ಲಿರಬೇಕು ಅಂತೇಳಿ ಅವರು ಉಂಗುಷ್ಟದಿಂದ ಬೆಟ್ಟವನ್ನು ಒತ್ತಿದ್ರು ಅಂತ ಪ್ರತೀತಿ ಇದೆ. ಹಾಗೆ 7 ಬೆಟ್ಟಗಳು ಕೂಡ ಕೆಳಕೋಯ್ತು ಅಂತನ್ನುವ ಪ್ರತೀತಿ ಕೂಡ ಇದೆ. 7 ಬೆಟ್ಟಗಳು ಏರಿ 7 ಬೆಟ್ಟಗಳನ್ನು ಇಳಿಬೇಕು. ನಾವು ನಿಗದಿತ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಯಿತು. ಅಲ್ಲಿ ಮುಖ್ಯಮಂತ್ರಿಗಳು ಆಗಮಿಸಿದ್ದರಿಂದ ಬರಲಿಕ್ಕೆ ತಡ ಆಯಿತು. ಸದ್ಗುರು ಅವರಿಗೆ ಸಂದೇಶ ಕೊಟ್ಟಿದ್ವಿ, ನಾವು ಕಾರ್ಯಕ್ರಮ ಪ್ರಾರಂಭ ಆಗಿರಲಿ, ನಾವು ಬಂದು ಸೇರ್ತೀವಿ ಅಂತ. ಸದ್ಗುರು ಅವರು ಸಂದೇಶ ಕೊಟ್ಟರು, ತಡ ಆದರೂ ಪರವಾಗಿಲ್ಲ, ಕಾಯ್ತಾ ಇರ್ತೀವಿ ಅಂತ. ನಾವು ಇಷ್ಟು ಬೇಗ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಬಹುಶಃ ಇಷ್ಟು ಬೇಗ ಬರಲಿಕ್ಕೆ ಸದ್ಗುರುಗಳ ಆಶ್ರಯ, ಆದಿಯೋಗಿ ಹಾಗೂ ಧ್ಯಾನಲಿಂಗದ ಒಂದು ಕೃಪೆ ಇರಬೇಕು ಅಂತ ಭಾವಿಸ್ಬೇಕು. ಕೊಪ್ಪಳ ಶ್ರೀಗಳು ಕೇಳಿದ್ರು ಹೆಲಿಕ್ಯಾಪ್ಟರ್ ಬಂದ್ರೆ ಅಂತೇಳಿ. ಇಲ್ಲ, ನಾವು ರಸ್ತೆಯಲ್ಲೇ ಬಂದ್ವಿ, ಸದ್ಗುರು ಅವ್ರದ್ದು ಹೆಲಿಕ್ಯಾಪ್ಟರ್ ಥರ ಕಾರ್ ಓಡಿಸ್ತಾರೆ, ಅದರಿಂದ ನಾವು ಹಾಗೆ ಬಂದ್ವಿ ಅಂತ ಹೇಳಿದ್ವಿ. ಇವತ್ತು ಅಲ್ಲಿ 7 ಬೆಟ್ಟಗಳ ನಡುವೆ, ಇಲ್ಲಿ ಈಶಾ ಕೇಂದ್ರದ 7 ಬೆಟ್ಟಗಳ ನಡುವೆ, ನೀವೆಲ್ಲ ಒಂದೇ ಸಾರಿ 7 ಬೆಟ್ಟಗಳ ನಡುವೆ ಇದ್ದೀರಿ. ಬೆಳಿಗ್ಗೆ ಸಂಜೆ ಎರಡೂ ಸಂದರ್ಭದಲ್ಲಿ 7 ಬೆಟ್ಟಗಳ ನಡುವೆ ಇರೋದು ವಿಶೇಷದ ಸಂಗತಿ. ಸದ್ಗುರುಗಳು ಅಂತಾರಾಷ್ಟ್ರೀಯ ಮಟ್ಟದ ನಮ್ಮ ಭಾರತದ ಆಧ್ಯಾತ್ಮಿಕ ರಾಯಭಾರಿಗಳು. ಬಹುಶಃ ಭಾರತ ಈ ಹಿಂದೆ ಕಂಡಿರದಂತಹ ಅಪರಿಮಿತವಾದಂತಹ ರೀತಿಯಲ್ಲಿ ಭಾರತೀಯ ಸಂಸ್ಕೃತಿಯನ್ನು, ಯೋಗವನ್ನು ಜಗತ್ತಿಗೆ ಸಾರ್ತಾ ಇರ್ತಕ್ಕಂಥವರು ಸದ್ಗುರುಗಳು ಅಂತಕ್ಕಂತಹದ್ದು ನಮಗೆಲ್ಲ ಅತ್ಯಂತ ಹೆಮ್ಮೆಯ ಸಂತೋಷ ಸಂಗತಿ. ಇಲ್ಲಿರೋರು ಬಹಳ ಜನಕ್ಕಿಂತ ನಮಗೆ ತುಂಬ ಹೆಮ್ಮೆ ವಿಚಾರ. ಯಾಕೆಂದರೆ
ಸದ್ಗುರುಗಳು ಎಲ್ಲೇ ಏನೇ ಆದರೂ ಕೂಡ ಅವರು ನಮ್ಮ ಮೈಸೂರಿನವರು ಅಂತೇಳಿ. ಅವರು ಬಾಲಕರಾಗಿದ್ದಾಗ, ವಿದ್ಯಾರ್ಥಿಯಾಗಿದ್ದಾಗ ನಮ್ಮ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲೆಲ್ಲ ಓಡಾಡೋದು ಕೂಡ ಉಂಟು. ಅದೆಲ್ಲ ನಮ್ಮ ಮನಸ್ಸಿನಲ್ಲಿ ತುಂಬ ಸ್ಥಿರವಾಗಿರ್ತಕ್ಕಂತಹದ್ದು. ಕೊಯಮತ್ತೂರಿನಲ್ಲಿ ಈಶಾ ಫೌಂಡೇಶನ್ ಸ್ಥಾಪನೆಯಾಗಿದೆ, ಅಲ್ಲಿ ಆದಿಯೋಗಿಯ ಮೂರ್ತಿಯು ಸ್ಥಾಪನೆಯಾಗಿದೆ. ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ಜಾಗರಣೆ ಮಾಡುವಂತಹ ಲಕ್ಷ ಲಕ್ಷ ಜನಕ್ಕೆ ಸನ ಭಾರತೀಯರಲ್ಲ. ಶಿವರಾತ್ರಿ ಏನು ಅಂತನ್ನೋದು ಅನೇಕ ದೇಶಗಳ ಜನಕ್ಕೆ ಗೊತ್ತಾದದ್ದು ಈಶಾ ಫೌಂಡೇಶನ್ನ ಧ್ಯಾನ ಯೋಗದಿಂದ ಅಂತನ್ನೋದು. ಇಲ್ಲಿ ಕಳೆದ ವರ್ಷ ನಾಗಪ್ರತಿಷ್ಠೆ ಆಗಿದೆ, ಆದಿಯೋಗಿಯ ಮೂರ್ತಿಯ ಪ್ರತಿಷ್ಠೆಯಾಗಿದೆ, ದಿವ್ಯಲಿಂಗದ ಸ್ಥಾಪನೆಯಾಗಿದೆ. ಅವೆಲ್ಲ ತುಂಬ ಅತ್ಯಂತ ಸಾಂಪ್ರದಾಯಿಕವಾದಂಥ ರೀತಿಯಲ್ಲಿ ನಮ್ಮ ಭಾರತೀಯ ಪರಂಪರೆ ಸಂಪ್ರದಾಯ ಅದಕ್ಕೆ ಕಿಂಚಿತ್ತೂ ಯಾವುದೇ ಊನ ಬರದ ಹಾಗೆ ಅವೆಲ್ಲ ಇಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಆ ಪ್ರತಿಷ್ಠಾಪನೆಯ ಕಾರಣದಿಂದಾಗಿ ಇದೊಂದು ಆಕರ್ಷಣೆಯ ಪ್ರವಾಸಿ ಕೇಂದ್ರವಾಗಿಲ್ಲ, ಇದು ಬಂದ ಜನರ ಆತ್ಮಕ್ಕೆ ಒಂದು ತಂಪನ್ನು ನೀಡಿ ಅಲ್ಲಿ ಉರಿತ ಬರ್ತಾರೆ, ಇಲ್ಲಿಂದ ತಂಪಾಗಿ ಹೋಗ್ತಾರೆ. ಅದೇ ಈಶಾ ಫೌಂಡೇಶನ್ನ ಈ ಕೇಂದ್ರದ ಮಹತ್ವ. ಆದಿಯೋಗಿ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ. ಈಗ ಸದ್ಯದಲ್ಲೇ ಸಪ್ತರ್ಷಿಗಳ ವಿಶೇಷ ಪೂಜೆ ನಮ್ಮ ವಾರಣಾಸಿಯಿಂದ ಬಂದಿರುವಂತಹ ವಿಶೇಷ ಪಂಡಿತರಿಂದ ನೆರವೇರ್ತಾ ಇದೆ. ಅದು ಕಾಶಿಯಲ್ಲಿ ಮಾತ್ರ ನೆರವೇರ್ತಕ್ಕಂಥದ್ದು, ಅದನ್ನು ಬಿಟ್ಟರೆ ಇಲ್ಲಿ ಇವತ್ತು ಅದು ನೆರವೇರ್ತಾ ಇರತಕ್ಕಂಥದ್ದು ಇಲ್ಲಿ ಸೇರಿರುವ ಎಲ್ಲರ ಸೌಭಾಗ್ಯ ಅಂತ ಭಾವಿಸಬೇಕು. ಆದಿಯೋಗಿ ಯೋಗದ ಮೂಲ ಪುರುಷ, ಯೋಗಕ್ಕೆ ಓಂಕಾರವನ್ನು ನೀಡಿದಂತಹ ಒಂದು ಸಾತ್ವಿಕ ಶಕ್ತಿ ಅದು. ಪಾರ್ವತಿಗೆ ಮೊದಲು ಯೋಗವನ್ನು ಬೋಧಿಸಿದ್ರು ಅಂತನ್ನುವಂತಹ ಪ್ರತೀತಿ ಕೂಡ ಇದೆ. ಹಾಗೆ ಪಾರ್ವತಿಗೆ ಬೋಧಿಸುವ ಸಂದರ್ಭದಲ್ಲಿ ಮತ್ಸ್ಯವೊಂದು ಅದನ್ನು ಹಾಗೆ ಕೇಳಿಸಿಕೊಂಡು ಅಭ್ಯಾಸ ಮಾಡೋದ್ರಿಂದ ಮತ್ಸ್ಯಾಸನ ಅಂತ ಬರುತ್ತಲ್ಲ, ಅದು ಆ ಕಾರಣದಿಂದಲೇ ಪ್ರಾರಂಭವಾದದ್ದು ಅಂತನೋ ಒಂದು ಮಾಹಿತಿ ಕೂಡ ಇದೆ. ಇಲ್ಲಿ ನಾಗಪ್ರತಿಷ್ಠೆಯಾಗಿದೆ. ಮನುಷ್ಯನಿಗೆ ಸದ್ಗುರುಗಳವರೆಲ್ಲ ಹೇಳಿರ್ತಾರೆ, ಕುಂಡಲಿನಿ ಶಕ್ತಿ ಜಾಗೃತವಾಗಬೇಕು, ಅದು ಬ್ರಹ್ಮರಂಧ್ರಕ್ಕೆ ಹೋಗಬೇಕು ಅಂತನ್ನುವ ಸಂಗತಿಯೆಲ್ಲ ನಿಮಗೆ ಯೋಗಪಟುಗಳಿಗೆಲ್ಲ ಯೋಗ ಸಾಧಕರಿಗೆ ತಿಳಿದಿರುವಂತಹದ್ದು. ಆ ಕುಂಡಲಿನಿಯಲ್ಲಿ ಹಾವುಗಳು ಮಲಗಿರುತ್ತೆ ಅಂತನೋ ಒಂದು ನಂಬಿಕೆ ಇದೆ. ಅದು ಎಲ್ಲ ಜನ್ಮಾಂತರಗಳ ಸಂಗತಿಗಳನ್ನು ಅಲ್ಲಿ ತಿಳಿದುಕೊಳ್ಳುವ ಸಾಧ್ಯತೆ ಇದೆ. ಅದು ಹಾಗೆ ಮೇಲೆ ಹೋದ ಹಾಗೆ ಸಹಸ್ರಾರ ತಲುಪಿದರೆ ಅದರಲ್ಲಿ ಒಂದು ತಾಂತ್ರಿಕ ಕಾರಣದಿಂದ ಅಮೃತತ್ವ ಪಾತ್ರವಾಗುತ್ತೆ ಅಂತನ್ನೋದು ನಮಗೆಲ್ಲ ಗೊತ್ತಿರುವಂತಹದ್ದು. ಬಸವಣ್ಣವರು ಒಂದು ಕಡೆ ಒಂದು ವಚನ ಹೇಳ್ತಾರೆ, ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ ಹಾವಿನ ಸಂಗವೇ ಲೇಸು ಕಂಡಯ್ಯ ಹಾಗೆ ಅಂತೇಳಿ. ಯೋಗದಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿ ಕುಂಡಲಿಯನ್ನು ಸಹಸ್ರಾರದ ಕಡೆಗೆ ತಾನು ಕೊಂಡೊಯ್ಯುವಂತಹ ಒಂದು ಸಾಮರ್ಥ್ಯವನ್ನು ಚಾಕಚಕ್ಯತೆಯನ್ನು ಸಾಧನೆಯನ್ನು ಮಡಿಸ್ಕೊಂಡ್ರೆ ಅದು ಹೇಗೆ ಹಲ್ಲನ್ನು ಕಡದ ಹಾವನ್ನು ಹೇಗೆ ಬೇಕಾದರೂ ಆಡಿಸ್ಬೋದೋ ಹಾಗೆ ಮನುಷ್ಯನ ಭಗವಂತನ ಕಡೆಗೆ ಸಹಜವಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ನಾಗಪ್ರತಿಷ್ಠೆ ಆಗಿದೆ, ಇಲ್ಲಿ ನಾಗಾರಾಧನೆಗೆ ಅವಕಾಶ ಆಗಿದೆ. ಸದ್ಗುರು ಅವರೇ ಆ ಸಂದರ್ಭದಲ್ಲಿ ಹೇಳಿದಾಗೆ 800 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಭಾರತದಲ್ಲಿ ಅಂತಹ ನಾಗಪ್ರತಿಷ್ಠೆ ಆಗಿರತಕ್ಕಂತಹದ್ದು. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹರಕೆಯನ್ನು ತೀರಿಸಲಿಕ್ಕೆ ಹೋಗ್ತಾ ಇದ್ದದ್ದುಂಟು, ಆದರೆ ಇಲ್ಲಿ ಜನರು
ನೇರವಾಗಿ ಬಂದು ನಾಗನಲ್ಲಿ ತಮ್ಮ ಶ್ರದ್ಧೆ ಭಕ್ತಿಯನ್ನು ಅರ್ಪಿಸಿಕೊಂಡು ದುಃಖವನ್ನು ನಿವಾರಣೆ ಮಾಡಿಕೊಂಡು ಬದುಕನ್ನು ಶ್ರೇಷ್ಠತೆಗೆ ಕೊಂಡೊಯ್ಯಲಿಕ್ಕೆ ಅವಕಾಶ ಇದೆ. ದಿವ್ಯಲಿಂಗ ಇಲ್ಲಿ ಸ್ಫಟಿಕದಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದು ಸ್ಫಟಿಕದ ಒಂದು ಹನಿ ಸಿಕ್ಕಿದ್ರೆ ಮನುಷ್ಯ ಪುಣ್ಯ ಅಂತ ಭಾವಿಸ್ತಾನೆ. ಅದರಿಂದ ನಿರ್ಮಾಣವಾಗಿರುವಂತಹ ಲಿಂಗಕ್ಕೆ ಭಕ್ತಿಯನ್ನು ಸೆಳೆದು ಅದರ ಹೆಸರು ಧ್ಯಾನಲಿಂಗ ಅಂತ. ಯಾರು ಧ್ಯಾನಲಿಂಗಕ್ಕೆ ಭಕ್ತಿಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಭಕ್ತಿಯನ್ನು ಸಲ್ಲಿಸ್ತಾರೋ ಅವರು ಹಾಗೆ ದಿವ್ಯಸ್ವರೂಪರಾಗೆ ಬೆಳೀಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದನ್ನು ಸದ್ಗುರು ಅವರ ಉಪನ್ಯಾಸಗಳಲ್ಲಿ ಹೇಳಿದ್ದಾರೆ. ನಿಮ್ಮ ಮನಸ್ಸಿನ ಜಾಗೃತಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇಲ್ಲಿ ಆದಿಯೋಗಿಯ ಸ್ಥಾಪನೆಯಾಗಿದೆ. ಮೈಸೂರಿನಿಂದ ಸದ್ಗುರು ಅವರು ಕೊಯಮತ್ತೂರಿಗೆ ಹೋಗಿ ಆಮೇಲೆ ಬಂದಿದ್ದಾರೆ. ಮೊದಲೇ ಇಲ್ಲಿ ಬರಬೇಕಾಗಿತ್ತು. ಆದರೂ ಸಂಚಾರ ಸಂತೋಷ ಮಾಡದೇ ಇರೋದಕ್ಕಿಂತ ತಡವಾಗಾದರೂ ಮಾಡೋದು ಒಳ್ಳೆಯದು ಅಂತನೋ ಇಂಗ್ಲೀಷಿನ ಪ್ರಸಿದ್ಧ ಗಾದೆ ಏನಿದೆ ಹಾಗೆ ಸದ್ಗುರುವರು ಮತ್ತೆ ನಮ್ಮೂರಿಗೆ ಬಂದಿದ್ದಾರೆ. ಮೈಸೂರು ಬೆಂಗಳೂರು ಅಂದರೆ ಎರಡು ಒಂದೇ, ಆದ್ದರಿಂದ ನಮ್ಮೂರಿಗೆ ಬಂದಿದ್ದಾರೆ. ಇಲ್ಲಿ ಯೋಗವನ್ನು ಕಲಿಸ್ತವ್ರು ಬಹಳ ಜನ, ಯೋಗಿಗಳಾದಂಥವ್ರು ಬಹಳ ಜನ. ಆದರೆ ಸದ್ಗುರುಗಳಿಗೆ ಕೀರ್ತಿ ಬರೋದು ಯಾತಕ್ಕೆ ಅಂತಂದರೆ, ಈ ಜಗತ್ತಿನ ಆದಿಯೋಗಿಯನ್ನು 21ನೇ ಶತಮಾನದಲ್ಲಿ ಮತ್ತೆ ಜಗತ್ತಿಗೆ ತಂದುಕೊಟ್ಟಂಥವರು ನಮ್ಮ ಸದ್ಗುರು ಅಂತಕ್ಕಂಥದ್ದು. ಇದನ್ನು ಸದ್ಗುರು ಅವರು ಕೊಯಮತ್ತೂರಲ್ಲಿ ಪ್ರಾರ್ಥನೆ ಮಾಡಿದಾಗ ಆದಿಯೋಗಿ ಅಂದರೆ ಯಾರು ಅಂತ ಭಾಳ ಜನ ಕೇಳ್ತಾ ಇದ್ದುದುಂಟು. ಅಂದರೆ ಯೋಗ ಮೂಲ ಪುರುಷರು ಯಾರು, ಅದಕ್ಕೆ ಮೂಲ ಗುರುಗಳು ಅವರು ಆದಿಗುರುಗಳು, ಆದಿಯೋಗಿಗಳು. ಅಂದರೆ ಈ ಆದಿಯೋಗಿಯ ಪ್ರತಿಷ್ಠಾಪನೆಯಿಂದ ಈ ಜಗತ್ತಿನಲ್ಲಿ ಯೋಗವನ್ನು ಪ್ರಾರಂಭಿಸಿದಂಥವರು, ಅಂತಹ ಸಾತ್ವಿಕ ಶಕ್ತಿಯಿಂದಾಗಿ ಇವತ್ತು ಜಗತ್ತು ಯೋಗ ಮಾರ್ಗದಲ್ಲಿ ನಡೀತಾ ಇದೆ ಅಂತನ್ನೋದು ಜನರಿಗೆ ಇವತ್ತು ಮನವರಿಕೆ ಆಗ್ತಾ ಇದೆ. ಯೋಗ ಮನುಷ್ಯನಿಗೆ ಅತ್ಯಂತ ಅಗತ್ಯವಾದಂತಹದ್ದು, ಸಹಜವಾಗಿ ಕಲಿಯಬೇಕಾದಂತಹದ್ದು. ಎಲ್ಲಿ ಯೋಗಶಕ್ತಿ ಜಾಗೃತವಾಗಿರುತ್ತೋ, ಪತಂಜಲಿ ಹೇಳಿದಾಗೆ ಯೋಗ ಚಿತ್ತವೃತ್ತಿ ನಿರೋಧ ಅಂತೇಳಿ, ಮನುಷ್ಯನ ಎಲ್ಲ ರಾಗದ್ವೇಷಗಳಿಂದ ಆತ ಬಿಡುಗಡೆ ಹೊಂದಬೇಕಾದರೆ, ಸಾತ್ವಿಕ ಬದುಕನ್ನು ನಡೆಸಬೇಕಾದ್ರೆ ಯಾವ ಮನುಷ್ಯ ಯೋಗದಲ್ಲಿ ತೊಡಗಿಸ್ಕೊಳ್ತಾನೆ ಆತನಲ್ಲಿ ಯಾವುದೇ ರಾಗದ್ವೇಷಗಳು, ಅರಿಷಡ್ ವರ್ಗಗಳು, ಕಾಮಕ್ರೋಧಾದಿಗಳು ಇರಲಿಕ್ಕೆ ಸಾಧ್ಯ ಇರೋದಿಲ್ಲ. ಮನಸ್ಸು ಯಾವಾಗ ಪ್ರಫುಲ್ಲವಾಗಿರುತ್ತೋ ಮನುಷ್ಯನ ಸಾಧನೆಗೆ ಅದು ತನ್ನಷ್ಟಕ್ಕೆ ತಾನೇ ಪುಟ ಕೊಟ್ಟ ಹಾಗೆ ಮೇಲೆ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಯೋಗದ ಮುಖ್ಯವಾದಂತಹ ಲಕ್ಷಣಗಳು. ಒಬ್ಬ ಯೋಗ ಸಾಧನೆಯಲ್ಲಿ ತೊಡಗಿಸ್ಕೊಂಡಂಥವನ್ನ ನೀವು ಗಮನಿಸ್ಬೋದು, ಅವನ ಮುಖದಲ್ಲೇ ಒಂದು ಅಪೂರ್ವವಾದ ಕಳೆ ಇರುತ್ತೆ. ಆತನನ್ನು ನೋಡಿದ್ರೆ ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು ಅಂತ ಹೇಳ್ತಾರಲ್ಲ ಕನ್ನಡದಲ್ಲಿ, ಹಾಗೆ ಒಬ್ಬ ಯೋಗ ಸಾಧನೆಯಲ್ಲಿ ತೊಡಗಿಸ್ಕೊಂಡ್ರೆ ಆತನ ಎದುರಿಗೆ ಬಂದಂತಹ ವ್ಯಕ್ತಿಗೆ ಆತನ ಗೊತ್ತಿಲ್ಲದ ಹಾಗೆ ಆತನ ಬಗ್ಗೆ ಗೌರವ ಮೂಡಲಿಕ್ಕೆ ಸಾಧ್ಯ ಆಗುತ್ತೋ, ಅದು ಯೋಗದ ಮಹತ್ವ ಅಂತ ಅನ್ನೋದನ್ನು ಭಾರತೀಯರು ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ. ಅಂತಹ ಯೋಗ ಸಾಧನೆಯಲ್ಲಿ ಪೂಜ್ಯ ಸದ್ಗುರುಗಳು ತೊಡಗಿಸ್ಕೊಂಡಿದ್ದಾರೆ. ಅವರು ಬಹಳ ವರ್ಷಗಳಿಂದ ಹಿಂದೆ ಕೊಯಮತ್ತೂರಿನ ಈಶಾ ಫೌಂಡೇಶನ್ಗೆ ಹೋಗಿದ್ದಾಗ ಸದ್ಗುರು ಅವರು ಎಲ್ಲ ಚಟುವಟಿಕೆಗಳನ್ನು ತುಂಬ ವಿವರಣಾತ್ಮಕವಾಗಿ ತಿಳಿಸಿದರು. ಆದಿಯೋಗಿ ಆದಮೇಲೆ ಎಷ್ಟೋ ಸಾರಿ ಸದ್ಗುರು ಅವರು ಮೈಸೂರಿಗೆ ಬಂದದ್ದುಂಟು, ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನೋಡಿದ್ದುಂಟು, ಅಮೇರಿಕಾದಲ್ಲಿ ನೋಡಿದ್ದುಂಟು. ಅದೇ ಕೊಯಮತ್ತೂರಿಗೆ ಹೋಗೋಕ್ಕಾಗಿರಲಿಲ್ಲ, ಬಹುಶಃ ದೇವರ ಇಚ್ಛೆ ಇತ್ತು ಅಂತ ಕಾಣುತ್ತೆ. ಕರ್ನಾಟಕದಲ್ಲಿ ಆದ ಆದಿಯೋಗಿಯನ್ನೇ ಮೊದಲು ನೋಡಿ ಆಮೇಲೆ ಕೊಯಮತ್ತೂರಿಗೆ ಹೋಗಬೇಕು ಅಂತೇಳಿ, ಅದರಿಂದ ಇಲ್ಲೇ ಮೊದಲು ನೋಡುವಂತಹ ಅವಕಾಶ ಆಗಿದೆ. ಸದ್ಗುರುಗಳ ವ್ಯಕ್ತಿತ್ವ ಇಡೀ ಜಗತ್ತಿನ ಮೇಲೆ ಪ್ರಭಾವವನ್ನು ಬೀರಿದೆ. ಅವರ ಒಂದು ಕಾರ್ಯಕ್ರಮದಲ್ಲಿ ಶಿವರಾತ್ರಿಯಲ್ಲಿ ಒಬ್ಬ ಪ್ರಸಿದ್ಧ ಕಲಾವಿದರು ಹೇಳಿದರು, ಐ ನೆವರ್ ಸೀನ್ ಸಚ್ ಎ ವೈಸ್ ಮ್ಯಾನ್ ಇನ್ ಮೈ ಲೈಫ್ ಅಂತ. ಅದು ಸದ್ಗುರು ಅವ್ರ ಬಗ್ಗೆ ಅವರು ಹೇಳಿದಂತಹ ಉದ್ಗಾರ ಅದು. ಬಹುಶಃ ಜಗತ್ತಿನ ಯಾವುದೇ ವ್ಯಕ್ತಿಯ ಯಾವುದೇ ಸಮಸ್ಯೆಗೆ ಉತ್ತರ
ಸದ್ಗುರು ಅವರಲ್ಲಿ ಇಲ್ಲ ಅಂತ ಹೇಳುವಾಗಿಲ್ಲ ಅಂತ ನಿಮಗೆಲ್ಲ ಗೊತ್ತಿದೆ. ಎಲ್ಲರ ಮನಸ್ಸಿನ ಸಂಶಯಗಳಿಗೆ, ಎಲ್ಲರ ಪ್ರಶ್ನೆಗಳಿಗೆ ಸಮಾಧಾನಕರವಾದಂಥ ರೀತಿಯಲ್ಲಿ ಅದನ್ನು ಸಾಕ್ಷ್ಯಾಧಾರ ಸಹಿತವಾಗಿ ಅಂತಹ ಸದ್ಗುರುಗಳು ಜಗ್ಗಿ ವಾಸುದೇವಿಯವರು ಮಾಡಿರುವಂಥ ಸಾಧನೆ ಮೈಸೂರಿನಲ್ಲಿ ಅವರಿಗೆ ಜಾಗೃತವಾದಂತಹದ್ದು. ಚಾಮುಂಡಿ ತಾಯಿಯ ಸನ್ನಿಧಿಯಲ್ಲಿ, ಲೋಕಮಾತೆಯ ಸನ್ನಿಧಿಯಲ್ಲಿ ಅವರು ಜೀವನದ ವಿಕಾಸವನ್ನು ಕಂಡುಕೊಂಡಂಥವರು. ಒಂದು ಏಕಾಂತವಾದ ತಪಸ್ಸಿನಿಂದ ಅಲ್ಲಿ ಅವ್ರಿಗಾದಂತಹ ಒಂದು ದಿವ್ಯಶಕ್ತಿಯ ಪ್ರಭಾವದಿಂದ ಇವತ್ತು ಜಗತ್ತಿನ ತುಂಬ ಆ ಕಾರ್ಯ ನಡೀತಾ ಇದೆ. ಆದಿಯೋಗಿ ಇವತ್ತು ಜಗತ್ತಿಗೆ ಮನವರಿಕೆ ಆಗ್ತಾ ಇದೆ. ಇಂಥ ಎಲ್ಲ ಶ್ರೇಷ್ಠ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಸದ್ಗುರು ಅವರ ಒಂದು ಈ ಶುಭಾವಸರದಲ್ಲಿ ಇರಲಿಕ್ಕೆ ತುಂಬ ಸಂತೋಷ ಆಗಿದೆ. ಶ್ರೀಮಠದ ಜೊತೆಗೆ ಸದ್ಗುರು ಅವರಿಗೆ ತುಂಬ ಆತ್ಮೀಯವಾದ ಸಂಬಂಧ ಇದೆ. ಇವತ್ತು ನಾವಿಲ್ಲಿದ್ದೇವೆ, ನಾಳಿದ್ದು ಸದ್ಗುರುಗಳವರು ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿಯ ಕಾನ್ವೊಕೇಶನ್ ಅಡ್ರೆಸ್ ಮಾಡೋರಿದ್ದಾರೆ. ನಿಮ್ಮಲ್ಲೂ ಬರೋರು ಕೂಡ, ಅಲ್ಲಿ ಪದವೀಧರರು ಮಾತ್ರ ಅವಕಾಶ ಇಲ್ಲ, ಸಾರ್ವಜನಿಕರಿಗೂ ಅವಕಾಶ ಇದೆ. ದೋಸ್ ಹು ಆರ್ ವಾಂಟೆಡ್ ಟು ಪಾರ್ಟಿಸಿಪೇಟ್ ದಟ್ ಕನೆಕ್ಷನ್, ಯು ಆರ್ ಆಲ್ವೇಸ್ ವೆಲ್ಕಮ್ ಟು ಕಮ್ ಅಂಡ್ ಪಾರ್ಟಿಸಿಪೇಟ್ ಇನ್ ದಟ್ ಕಾನ್ವೊಕೇಶನ್. ನಮ್ಮ ಕೊಪ್ಪಳದ ಶ್ರೀಗಳು ಬಂದಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಅತಿ ದೊಡ್ಡದಾದನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂತ ಅನ್ನೋದನ್ನು ಕೊಪ್ಪಳದ ಶ್ರೀಗಳು ಮಾಡಿ ತೋರಿಸಿದ್ದಾರೆ. ತುಂಬ ಮಾನವೀಯ ಅಂತಃಕರಣವುಳ್ಳವರು, ತುಂಬ ಒಳ್ಳೆಯ ವಾಗ್ಮಿಗಳು. ಅವರೊಮ್ಮೆ ಮಾತನಾಡಿದ್ರು ಅಂತಂದರೆ ಜನರನ್ನು ಹಾಗೇ ಸೆರೆದಿಡುವಂತಹ ಒಂದು ಅಪೂರ್ವವಾದಂತಹ ವಾಕ್ವೈಖರಿಯನ್ನು ಉಳ್ಳವರು ಅವರು ಬಂದಿದ್ದಾರೆ. ಹಾಗೆ ನಮ್ಮ ಮಾದಾರ ಚೆನ್ನೈ ಪೀಠದ ಸ್ವಾಮೀಜಿಯವರು ಇಲ್ಲಿಗೆ ಆಗಮಿಸಿರೋದು ಸಂತೋಷದ ಸಂಗತಿ ಅಂತನ್ನುವಂತಹ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಂತೋಷ ಆಗಿದೆ. ಈ ಕ್ಷೇತ್ರ ಇನ್ನು 10 ವರ್ಷ ಬಿಟ್ಟು ಬಂದು ನೋಡಿದ್ರೆ ಇಲ್ಲಿ ಇನ್ನೂ ಬಹಳ ಅದ್ಭುತವಾದಂಥ ಪವಾಡಗಳೇ ನಿರ್ಮಾಣ ಆಗಿರುತ್ತೆ. ಈಗ ನೋಡಿದವ್ರಿಗೆ ಯಾವಾಗ ನಿರ್ಮಾಣ ಆಯಿತು ಅಂತ ಅನ್ನುವಷ್ಟು ಕಲ್ಪನೆ ಬಗ್ಗೆ ಸದ್ಗುರು ಅವರು ಏನೇ ಮಾಡಿದ್ರು ಕೂಡ ಆದರೆ ಯಾವಾಗಲೂ ಹಿಂಗಿರಲ್ಲ, ಅದು ಯಾವಾಗಲೂ ಬೆಟ್ಟದಂಗೆ ಇರುತ್ತೆ. ಉದಾರ ಚರಿತಾನಂತೂ ವಸುದೈವ ಕುಟುಂಬಕ್ಕೆ ಬಂದ ಮಾತೇನಿದೆಯಲ್ಲ, ಅವರು ಉದಾರವಾಗಿ ಚಿಂತನೆ ಮಾಡ್ತಕ್ಕಂಥವ್ರು, ಬೃಹತ್ತಾದಂಥ ಕಲ್ಪನೆಗಳನ್ನು ಮಾಡ್ತಕ್ಕಂಥವ್ರು. ಆದಿಯೋಗಿ ಹೇಗೆ 7 ಜನ ಸಪ್ತರ್ಷಿಗಳಿಗೆ ಯೋಗವನ್ನು ಕಲಿಸಿದ್ರೋ ಹಾಗೆ ಸದ್ಗುರುಗಳು ಇವತ್ತು 7,00,000,000,000,000 ಆದಿಯೋಗಿಯನ್ನು ಹಿಡಿದ್ರು ಇವತ್ತು 10,00,000,000,000,000 ಜನಗಳಿಗೆ ಯೋಗವನ್ನು ಕಲಿಸುವಂತಹ ನಮ್ಮ ದೃಷ್ಟವಾಗಿರ್ತಕ್ಕಂಥದ್ದು ವಿಶೇಷವಾದಂಥದ್ದು. ಅವರ ಜೊತೆಗಿರ್ತಕ್ಕಂಥದ್ದು ನಮಗೂ ಎಲ್ಲ ತುಂಬ ಸಂತೋಷವನ್ನು ಉಂಟು ಮಾಡುವಂಥ ಸಂಗತಿ. ಹಾಗೆ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಬಂದು ಸಂತೋಷ ಆಗಿದೆ, ನಿಮ್ಮನ್ನೆಲ್ಲ ನೋಡಿ ಸಂತೋಷ ಆಗಿದೆ. ಸದ್ಯದಲ್ಲೇ ವಿಶೇಷ ಪೂಜೆ ನಡೀತಾ ಇದೆ, ಆದರೆ ಎಲ್ಲರೂ ಭಾಗಿಯಾಗಿ ಅಂತಹ ಧಾರ್ಮಿಕ ಕಾರ್ಯಗಳಲ್ಲಿ ಸದಾ ತೊಡಗಿಸಿಕೊಳ್ಳುವ ಮೂಲಕ ಇಲ್ಲ ಧಾರ್ಮಿಕತೆ ಇರಬೇಕು, ಇಲ್ಲ ಲೌಕಿಕತೆ ಇರಬೇಕು, ಎರಡನ್ನೂ ಸಮಾನವಾಗಿ ಕಾಣಬೇಕು. ಎರಡನ್ನೂ ಒಟ್ಟಿಗೆ ಒಂದೇ ಕಾಲದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜಾಣನು ಲೌಕಿಕ ಪಾರಮಾರ್ಥ ಎರಡನ್ನು ಕೂಡಿಯೇ ಬಾಳುವನು ಅಂತೇಳಿ ನಿಜಗುಣ ಶ್ರೀಗಳು ಅಪ್ಪಣೆ ಕೊಡಿಸಿದ್ದಾರೆ. ಯಾರು ವಿವೇಕಶಾಲಿಯಾಗಿರ್ತಾನೋ ಆತ ಧರ್ಮ ಮತ್ತು ಲೌಕಿಕವನ್ನು ಪ್ರತ್ಯೇಕಿಸಬೇಕಾದಾಗತ್ತಾ ಇಲ್ಲ, ಎರಡನ್ನೂ ಸಂಯೋಜಿಸಿ ಎರಡನ್ನೂ ಸಮಾನವಾದ ದೃಷ್ಟಿನಲ್ಲಿ ಕಾಪಿಟ್ಕೊಂಡು ಕಾಯ್ದುಕೊಂಡು ಬದುಕೆ ಮಾಡಿದ್ರೆ ಆತನ ಬದುಕು ಶ್ರೇಷ್ಠವಾಗುತ್ತೆ ಹಾಗೆ ಅಂತನ್ನುವ ಮಾತಿದೆ. ಆ ದೃಷ್ಟಿನಲ್ಲಿ ಸದ್ಗುರುಗಳವರು ಎರಡನ್ನೂ ಸಮನ್ವಯಗೊಳಿಸಿ ನೀವು ಮನೆಯಲ್ಲೂ ಇರಬೇಕು, ಆಶ್ರಮದಲ್ಲೂ ಇರಬೇಕು, ಲೌಕಿಕದಲ್ಲೂ ಇರಬೇಕು, ಆಧ್ಯಾತ್ಮಿಕದಲ್ಲಿರಬೇಕು, ಇದರ ಸಂದೇಶವನ್ನು ಜಗತ್ತಿಗೆ ಕೊಡ್ತಾ ಇರುವಂತಹ ಸದ್ಗುರುಗಳನ್ನು ಮತ್ತೊಮ್ಮೆ ಅಭಿನಂದಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಸಂತೋಷ ಆಗಿದೆ. ನಮ್ಮ ನ್ಯಾಯಮೂರ್ತಿಗಳಾದ ಪಾಟೀಲ್ ಸಾಹೇಬ್ ಇದ್ದಾರೆ, ಕಿರಣ್ ಕುಮಾರ್ ಅವರಿದ್ದಾರೆ, ಇನ್ನೂ ಗಣ್ಯಾತಿ ಗಣ್ಯರೆಲ್ಲ ಇಲ್ಲಿ. ಅವ್ರು ನೋಡಿ ಆಶ್ಚರ್ಯ ಆಯಿತು ಒಂದು ಕ್ಷಣದಲ್ಲಿ, ಅವರೆಲ್ಲ ಇರೋ ಸಂತೋಷ. ನೀವು ಎಲ್ಲ ಬಹಳ ಜನ ಇಲ್ಲಿ ದೇಶ ವಿದೇಶಗಳಿಂದ ಆಗಮಿಸಿದಿರಿ. ನಿಮಗೆಲ್ಲರ ಆದಿಯೋಗಿಯ ಸದ್ಗುರುಗಳ ದಿವ್ಯಾಶೀರ್ವಾದ ಸದಾಕಾಲ ಇರಲಿ ಅಂತ ಹಾರೈಸಿ 4 ಮಾತಿಗೆ ವಿರಾಮ ಕೊಡ್ತೇನೆ.